वेलकम टू सनशाइन चैनल इवत्तु मिलेट्स हाकि बिसिबेळे भात हेगे माडोदु अंत नोडोण मोदलिगे नानु 1 कप मिलेट्स तगोंडिदीनि या मिलेट्स आद्रु तगोळ्ळि चेन्नागि बरुत्ते बट मिलेट्स एनु माडबेकु अंत माडोकिंत मुंचे अट्लीस्ट मिनिमम 1 अवर् आद्रु नेनेसि 2 अवर् नेनेसिद्रे तुंबा चेन्नागिरुत्ते अदर न्यूट्रियंट्स एल्ल नमगे सिगुत्ते सो नानेनु माडिदीनि इदु आल्मोस्ट बेळगेने एद्द तक्षण नेनेसिट्टिदीनि आल्मोस्ट इदु 1 रिंद 1.5 अवर् आगिदे नानु नेनेसि ಬೆಳೆ 1 ಕಪ್ ತಗೊಂಡಿದ್ದೀನಿ ಇದು 4 ಜನಕ್ಕೆ ಬ್ರೇಕ್ಫಾಸ್ಟ್ ಗೆ ಆಗುತ್ತೆ ಹುಣಸೆಹಣ್ಣು ಸ್ವಲ್ಪ ಮತ್ತೆ ತರಕಾರಿ ನೀವು ಹೆಂಗ್ ಬೇಕೋ ನೀವು ಹಾಗೆ ಹಾಕೋಬಹುದು ನಿಮ್ಮ ಕ್ವಾಂಟಿಟಿ ತಗ್ನಂದೆ ನಾನು 1 ಕ್ಯಾಪ್ಸಿಕಂ 1 ಪೊಟೇಟೊ 2 ಕ್ಯಾರೆಟ್ 1 10 ರಿಂದ 12 ಬೀನ್ಸ್ 2 ಟೊಮೆಟೊ ಇದು ತರಕಾರಿ ಎಲ್ಲ ಹಾಕೊಂಡೆ ಹಾಕೊಂಡಿದ್ದೀನಿ ಆಮೇಲೆ ಕಟ್ ಮಾಡ್ಕೋಣ ಅದು ಇದು ಸಿಗ್ನಲ್ ಇಟ್ಟೋಷ್ಟಲ್ಲೇ ನಾವು ಕಟ್ ಮಾಡ್ಕೋಬಹುದು ಮತ್ತೆ ಬಿಸಿಬೇಳೆ ಬಾತ್ ಪೌಡರ್ ಈಗ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ನೀರು ಕಾಯಿ ಇಟ್ಟಿದ್ದೀನಿ ಈಗ ನೆನೆಸಿರೋ ಮಿಲ್ಲೆಟ್ಸ್ ನ ಹಾಕ್ತಾ ಇದ್ದೆ ನೆನೆಸಿರೋ ಮಿಲ್ಲೆಟ್ ನ ಹಾಕ್ತಾ ಇದ್ದೀನಿ ಬೆಳೆನೋ ತೊಳೆದು ಹಾಕಣ ಬೆಳೆನೋ ತೊಳೆದು ಬಿಟ್ಟು ಹಾಕ್ತಾ ಇದೀನಿ ಸ್ವಲ್ಪ ಅರಿಶಿನ ಹಾಕಣ ಒಂಚೂರು ಎಣ್ಣೆ ಹಾಕ್ತಾ ಇದೀನಿ ಯಾಕೆಂದ್ರೆ ಅದು ಸಿಗ್ನಲ್ ಬಂತಂದ್ರೆ ಇದೆಲ್ಲಾನು ಮೇಲೆ ಬರೋದಿಲ್ಲ ಸ್ವಲ್ಪ ಓಕೆ 2 ರಿಂದ 3 ಸಿಗ್ನಲ್ ಬರಲಿ ಈ ಮುಚ್ಚಳ ಹಾಕಿ ಬೇಯಿಸ್ಕೋಣ 2 ಟು 3 ಸಿಗ್ನಲ್ಸ್ ಬರಲಿ ಅಷ್ಟೋದಿಗೆ ನಮ್ಮ ತರಕಾರಿ ಇದೆಯಲ್ಲ ಈ ತರಕಾರಿ ಎಲ್ಲ ಕಟ್ ಮಾಡ್ಕೋಣ ಈಗ ಆಗಿದೆ ಇದು ಓಪನ್ ಮಾಡಿ ನೋಡೋಣ ಬೆಂದಿದೆಯೋ ಏನೋ ಅನ್ಬಿಟ್ಟ ಹಾ ನೋಡಿ ಆಗಿದೆ ಇದಕ್ಕೆ ಈಗ ಬೇಯಿಸಿದೀವಲ್ಲ ಇದು ಕಟ್ ಮಾಡ್ಕೊಂಡಿರೋ ತರಕಾರಿ ಹಾಕೋಣ टमेटो तिरस्कोण नीटे स्वल्प नहीं हाकु ना मत हुणसेहण्णु स्वल्प क्यूचक हुणसेहण्णु हाकोण ಹುಣಸೆಹಣ್ಣು ಕ್ಯೂಚಿ ಇಟ್ಕೊಂಡಿದ್ದೀನಲ್ವಾ ಇದನ್ನ ಈಗ ಹಾಕ್ತಾ ಇದೀನಿ ಇದನ್ನ ತಿರ್ಸ್ಕೋಣ ಮತ್ತೆ ಇದಕ್ಕೆ ಸಾಲ್ಟ್ ಹಾಕೋಣ ಸಾಲ್ಟ್ 1 ಸ್ಪೂನ್ 1 ಟೇಬಲ್ ಸ್ಪೂನ್ ಸಾಕಾಗುತ್ತೆ ಅನ್ಕೊಳ್ತೀನಿ ನೋಡ್ಕೊಂಡು ಹಾಕೋಣ ನಿಮಗೆ ಹೆಂಗ್ ಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಎಂಟಿಆರ್ ಬಿಸಿಬೇಳೆ ಬಾತ್ ಪೌಡರ್ ಅಂತ ತಗೊಂಡಿದ್ದೀನಿ ಇದು ಒಂದು 2 ಸ್ಪೂನ್ ಹಾಕೋಣ 2 ಸ್ಪೂನ್ ಅನ್ನ ಇಲ್ಲಿ ಇದು ನೀರು ಹಾಕಿ ಕಲಸಿಬಿಟ್ಟು ಹಾಕೋಣ ಯಾಕೆಂದ್ರೆ ಡೈರೆಕ್ಟ್ ಆಗಿ ಹಾಕಿದ್ರೆ ಉಂಡೆ ಉಂಡೆ ಕಟ್ಟುತ್ತೆ ಯಾವಾಗಲೇ ಆಗಲಿ ಪೌಡರ್ ಸ್ವಲ್ಪ ನೀರು ಹಾಕಿ ಕಲಸ್ಕೊಂಡು ಆಮೇಲೆ ಹಾಕಬೇಕು ನಾವು ಈ ತರ ಅನ್ನಗೆಲ್ಲ ಹಾಕಬೇಕಾದ್ರೆ
ಈಗ ಇದು ಹಾಕ್ತಾ ಇದೀನಿ ಬಿಸಿಬೇಳೆ ಬಾತ್ ಪೌಡರ್ ಹಾಕ್ತಾ ಇದೀನಿ ಈ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಜಾಸ್ತಿ ಥಿಕ್ನೆಸ್ ಇರಬಾರದು ಜಾಸ್ತಿ ತೆಳುವಾಗಿ ಇರಬಾರದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ನೀರು ಹಾಕೋಬೇಕು ನೀವು ಬೇಕಾದ ಬೇಕಂದ್ರೆ ಒಂದು ಸಿಗ್ನಲ್ ಇಟ್ಕೋಬಹುದು ಇಲ್ಲಾಂದ್ರೆ ನೀವು ಹಂಗೆ ಬೇಯಿಸ್ಕೋಬಹುದು ಏನು ತೊಂದರೆ ಇಲ್ಲ ಇದು ತರಕಾರಿ ಬೇಗ ಬೇಯುತ್ತೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ನೋಡಿ ನಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಬಿಸಿಬೇಳೆ ಮತ್ತು ಕನ್ಸಿಸ್ಟೆನ್ಸಿ ಹೇಗಿರುತ್ತೆ ಅಲ್ವಾ ಇನ್ನು ಸ್ವಲ್ಪ ನೀರು ಹಾಕೋಣ ಸಾಕಾಗುತ್ತೆ ನಾನು ಒಂದು 5 ನಿಮಿಷ 5 ರಿಂದ 10 ನಿಮಿಷದೊಳಗೆ ಬೇಯಿಸ್ಕೊತೀನಿ ಇದು ಅಷ್ಟೊತ್ತಿಗೆ ನೋಡಿ ಈಗ ಬೆಂದಿದೆ ತರಕಾರಿ ಎಲ್ಲಾನು ಇದನ್ನ ಈಗ ಒಗ್ಗರಣೆಗೆ ಇಟ್ಕೋಣ ನಾವು ಪಕ್ಕ ಇಟ್ಕೊಂಡ್ರೆ ಒಗ್ಗರಣೆಗೆ ಕಡಾಯಿ ಇಟ್ಕೊಂಡು ಜನರಲ್ಲಿ ಒಗ್ಗರಣೆ ತುಪ್ಪದಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆಯಿಲ್ ಗಿಂತ ನಾನು ಸ್ವಲ್ಪ ತುಪ್ಪ ಹಾಕ್ತಾ ಇದೀನಿ ಒಂದರಿಂದ 2 ಟೀಸ್ಪೂನ್ ಅಷ್ಟು ತುಪ್ಪ ತುಪ್ಪ ಕರಿದಿದೆ ಆಮೇಲೆ ಸಾಸಿವೆ ಹಾಕೋಣ ಸಾಸಿವೆ ಹಾಕ್ತೀನಿ ಸಾಸಿವೆ ಸಿಡಿಲಿ ಒಂದು 4 ಒಂದಿನ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಕಡಲೆ ಬೀಜ ಒಂದು ಇದಿಯಷ್ಟು ಕಡಲೆ ಬೀಜ ಅದು ನಮಗೆ ಜೊತೆಲಿ ಸಿಕ್ಕಿದ್ರೆ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಕಡಲೆ ಬೀಜ ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ ಚೆನ್ನಾಗಿರುತ್ತೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಆಡಿಸ್ತಾ ಇಲ್ಲ ಅಂದ್ರೆ ಸ್ವಲ್ಪ ಸೀದ ಹೋಗುತ್ತೆ ಅದು ಈಗ ಎಲ್ಲ ಇದಾಗಿದೆ ನಿಮ್ಗೆ ಬೇಕಂದ್ರೆ ಅದಕ್ಕೆ ಒಗ್ಗರಣೆ ಹಾಕೋಬಹುದು ನಿಮಗೆ ಇಲ್ಲ ಅಂದ್ರೆ ಇದಕ್ಕೆ ನೀವು ಹಾಕೋಬಹುದು ನೀಟಾಗಿ ಇದು ಮಾಡ್ಕೊಂಡು ಹಾಕೊಳ್ಳಿ ಈಗ ಮಿಲ್ಲೆಟ್ಸ್ ಬಿಸಿಬೇಳೆ ಬಾತ್ ರೆಡಿ ಆಗಿದೆ ರುಚಿ ರುಚಿಯಾದ ಮಿಲ್ಲೆಟ್ಸ್ ಬಿಸಿಬೇಳೆ ಬಾತ್ ಈಗ ರೆಡಿ ಆಗಿದೆ ಮಿಲ್ಲೆಟ್ಸ್ ಬಿಸಿಬೇಳೆ ಬಾತ್ ಈಗ ಖಾರ ಬೂಂದಿ ಜೊತೆ ನೀವು ತಿಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸನ್ಶೈನ್ ಚಾನಲ್